हाय हेलो एल्ला राज्य सरकारी नौकरी नमस्कार इवत्तिन ओंदु वीडियोदल्ली ओंदिष्टु प्रमुखवागिरुवंत अपडेट्स गळिदे रिलेटेड टू 7th पे कमीशन नमगेल्लरिगू गोत्तिरुव हागे इवत्तु कर्नाटक राज्य सरकारी नौकर संघद अध्यक्षरागिरुवंत श्री एस षडाक्षरी मत्तु पदाधिकारिगळोंदिगे ओंदु सभेयन्न एर्पडिसलागित्तु ई ओंदु सभे इरुवंतद्दु ಒಂದು ಹಳೆಯ ಔಷಧಿ ಕಟ್ಟಡ 7ನೇ ವೇತನ ಆಯೋಗದ ಒಂದು ಕಾರ್ಯಾಲಯ ಓಕೆ ಸೋ ಅಲ್ಲಿ ಈ ಒಂದು ಸಭೆಯನ್ನ ಇನ್ವಿಟೇಷನ್ ನೀಡಿರುವಂತದ್ದು ಸುಧಾಕರ್ ರಾವ್ 7ನೇ ವೇತನ ಆಯೋಗದ ಸಮಿತಿ ಅಧ್ಯಕ್ಷರು ಸೋ ಬೇಸಿಕಲಿ ಸುಧಾಕರ್ ರಾವ್ ಅವರು ಇನ್ವಿಟೇಷನ್ ನೀಡಿರುವಂತದ್ದು ಸರ್ಕಾರಿ ನೌಕರರ ಪ್ರಮುಖವಾದ ಬೇಡಿಕೆಗಳ ಒಂದು ಪಟ್ಟಿಯನ್ನ ನೀವು ನೀಡಬೇಕು ಅನ್ನೋದರ ಬಗ್ಗೆ ಸೋ ಆ ಒಂದು ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೂರು ಪ್ರಮುಖವಾಗಿರುವಂತ ಬೇಡಿಕೆಗಳು ಇಟ್ಟಿದ್ದಾರೆ ಇನ್ನೊಂದು ಬೋನಸ್ ಬೇಡಿಕೆ ಇದೆ ಅದರ ಬಗ್ಗೆ ನಾವು ಅಟ್ ದಿ ಎಂಡ್ ಡಿಸ್ಕಸ್ ಮಾಡೋಣ ಸೋ ಇಲ್ಲಿ ನೋಡ್ತಾ ಇರುವಂತದ್ದು 7ನೇ ವೇತನ ಆಯೋಗ ಕರ್ನಾಟಕ ಇಂದಿನ ಸಭೆಯ ಪ್ರಮುಖ ಚರ್ಚೆ ವಿಷಯಗಳು ಸೋ ಸಾಂದರ್ಭಿಕ ಚಿತ್ರಗಳು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತ ಒಂದು ಬೇಡಿಕೆಗಳು ಇಟ್ಟಿದ್ದಾರೆ ಅಂತ ಸೋ ಇಲ್ಲಿ ನೋಡ್ತಿದ್ದೀರಾ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ 7ನೇ ವೇತನ ಆಯೋಗದ ವಿಚಾರದಲ್ಲಿ ಪ್ರಮುಖವಾಗಿರುವಂತ ಒಂದಿಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಓಕೆ ಸೋ ಮೊಟ್ಟ ಮೊದಲನೇ ಒಂದು ಬೇಡಿಕೆ ಏನಿಟ್ಟಿದ್ದಾರೆ 40% ಫಿಟ್ಮೆಂಟ್ ನೀಡಬೇಕು ಅಂತ ಸೋ 7ನೇ ವೇತನ ಆಯೋಗ ಕರ್ನಾಟಕ ಇಂದಿನ ಸಭೆಯ ಪ್ರಮುಖ ಚರ್ಚೆ ವಿಷಯವಾಗಿರುವಂತದ್ದು ನೌಕರರ ಬೇಡಿಕೆಗಳ ಪಟ್ಟಿ ಇಲ್ಲಿದೆ ಮೊಟ್ಟ ಮೊದಲನೇ ಒಂದು ಬೇಡಿಕೆ 40% ಫಿಟ್ಮೆಂಟ್ ನೀಡಬೇಕು ಅಂತ ಸೋ ಬೇಸಿಕಲಿ ಪ್ರಿವಿಯಸ್ ಆಗಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಒಂದು 2016 ರಲ್ಲಿ 6ನೇ ವೇತನ ಆಯೋಗ ಬಂದಾಗ ಬರೀ 30% ಫಿಟ್ಮೆಂಟನ್ನು ನೀಡಲಾಗಿತ್ತು ಬಟ್ ಅಲ್ಲಿ ಬರೀ 3-4% ಮಾತ್ರ ಏನೋ ಇನ್ಫ್ಲೇಷನ್ ರೇಟ್ ಇತ್ತು ಬಟ್ ಇವಾಗ ಇನ್ಫ್ಲೇಷನ್ ರೇಟ್ ಸುಮಾರು 8-9% ಆಗಿದೆ ಹಾಗಾಗಿ ಇವಾಗ ಇಂದು ಫಿಟ್ಮೆಂಟನ್ನು ಕೂಡ 40-50% ನೀಡಬೇಕು ಅಂತ ಕೇಳ್ತಿದ್ದಾರೆ ಆ್ಯಂಡ್ ಅದೇ ರೀತಿಯಾಗಿ ಎರಡನೇ ಒಂದು ಪಾಯಿಂಟ್ ನೋಡೋದಾದರೆ ಡಿ ಎ ಶುಡ್ ಬಿ ಮೇರ್ಸ್ ಟು ಬೇಸಿಕ್ ಅಂತ ಡಿ ಎನ ಬೇಸಿಕ್ ಜೊತೆ ಮೇರ್ಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಸದ್ಯ ಕರ್ನಾಟಕ ಸರ್ಕಾರಿ ನೌಕರರು ಪಡೆಯುತ್ತಿರುವಂಥ ಒಂದು ಡಿ ಎ ಎಷ್ಟಿದೆ ಡಿ ಎ 31% ಪಡೀತಿದ್ದಾರೆ ಆ ಒಂದು ಡಿ ಎನ ಬೇಸಿಕ್ ಜೊತೆ ಮೇರ್ಜ್ ಮಾಡಿಬಿಟ್ಟು ಅದ್ರ ಮೇಲೆ 40% ಫಿಟ್ಮೆಂಟ್ ನೀಡಬೇಕು ಅಂತ ಸರ್ಕಾರಿ ನೌಕರಲ್ಲಿ ಕೇಳ್ತಾ ಇರುವಂಥದ್ದು ಆ್ಯಂಡ್ 3ನೇ ಪ್ರಮುಖವಾಗಿರುವಂಥ ಬೇಡಿಕೆ ಎಚ್ ಆರ್ ಎ ಶುಡ್ ಬಿ ಇನ್ಕ್ರೀಸ್ಡ್ ಅಂತ ಹೋಮ್ ರೆಂಟ್ ಅಲವೆನ್ಸಸ್ 2016 ಈಚೆಗೆ ಯಾವುದೇ ರೀತಿಯಾಗಿ ಚೇಂಜ್ ಆಗಿಲ್ಲ ಅದನ್ನು ಕೂಡ ಇಲ್ಲಿ ಪರಿಷ್ಕರಣೆ ಮಾಡಿ ಇನ್ಕ್ರೀಸ್ ಮಾಡಬೇಕು ಸುಮಾರು 20-30% ಅಂತ ಏನಕ್ಕಂದರೆ ಮನೆ ಬಾಡಿಗೆಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಎಚ್ ಆರ್ ಎ ಅಷ್ಟೇ ಉಳಿಯುವಂಥದ್ದು ಆ್ಯಂಡ್ ಇದಾದ ಮೇಲೆ ಪ್ರಮುಖವಾಗಿ 2026 ಹೊತ್ತಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನವಾಗಿರುವಂಥ ವೇತನವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ 42% ಡಿ ಎ ಸಿಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 42% ಸಿಗಬೇಕು ಅದೇ ರೀತಿಯಾಗಿ ಕನಿಷ್ಠ ವೇತನ ಅವರಿಗೆ 21,000 ನಮ್ಮೊಂದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 21,000 ಇರಬೇಕು ಈ ರೀತಿಯಾದಂಥ ಒಂದು ಕೇಂದ್ರ ಸರ್ಕಾರಿ ನೌಕರಿಗೆ ಸರಿಸಮಾನವಾದ ವೇತನವನ್ನು ನೀಡಬೇಕು ಅಂತ ಪ್ರಮುಖವಾಗಿರುವ ಬೇಡಿಕೆಯನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಸಿ ಎಸ್ ಷಡಾಕ್ಷರಿ ಅವರು ಇಟ್ಟಿದ್ದಾರೆ ಸೊ ಈ ಪ್ರಮುಖ ಬೇಡಿಕೆಗಳನ್ನು ಇಡಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದಿಷ್ಟಾಗಿತ್ತು ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋ